ಅಥಣಿ ನವೆಂಬರ್ 25 ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಅಥಣಿ ಮತ್ತು ಕಾಗವಾಡ ಚುನಾಯಿತ ಪ್ರತಿನಿಧಿಗಳ ಸಭೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳಿ ಅವರನ್ನು ಬೆಂಬಲಿಸುವಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ ಜಾರಕಿಹೊಳಿ ಅವರು ಕರೆ ನೀಡಿದರು. ಅಥಣಿ ಪಟ್ಟಣದ ಕುಲಕರ್ಣಿ ಸಭಾಭವನದಲ್ಲಿ ನಡೆದ ಅಥಣಿ ಮತ್ತು ಕಾಗವಾಡ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಜನಪ್ರತಿನಿಧಿಗಳ ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಮಾಜಿ ಸಚಿವ ವೀರಕುಮಾರ ಪಾಟೀಲ, ಮಾಜಿ ಶಾಸಕ ಶಹಜಹಾನ್ನ ಡೋಮ್ ನಗರ ಗೌನ ಗಜಾನನ ಮಂಗಸೂಳಿ, ಧರೆಪ್ಪ ಟಕ್ಕಣ್ಣನವರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ರಮೇಶ್ ಕಂಬ್ಳೆ, ಶಿಗರಿ ನ್ಯೂಸ್, ಅಥಣಿ. ಬಿಜೆಪಿ ಕಾಂಗ್ರೆಸ್ ಎರಡೇ ಇದ್ರೆ ಬಹಳ ಅಗ್ರವಾಗಿ ಚುನಾವಣೆ ಮಾಡಬೇಕು. ಡೊಂಗನವರು ಹೇಳಿದೆ, ನಾವು ಇಲ್ಲಿ ಬಿಜೆಪಿಗಿಂತಲೂ ನಮಗೆ ಪಕ್ಷೇತರ ಸಮಸ್ಯೆ ಬಹಳ ಆಗಿದೆ. ಸಮಸ್ಯೆ ಇರೋದು ನಮ್ಮ ಪಕ್ಷೇತರದು. ಒಂದೇ ಆಗಿದ್ರೆ ಬಹುಶಃ ಕುಸ್ತಿ ಬಹಳ ಕಡಿಮೆ ಅವಧಿಯಲ್ಲಿ ಕುಸ್ತಿನ ಮುಗಿದೋಗಿ ಈ ಪಕ್ಷೇತರ ಬರೋದ್ರಿಂದ ಎಲ್ಲರ ಲೆಕ್ಕಾಚಾರ ತಪ್ಪಿದೆ. ಅದು ರಾಜೀವ್ ಕಾಗಿ ಅವ್ರ ಫೋಟೋ ವಾಟ್ಸಪ್ ದಾಗ ಹೊಡ್ತಿದ್ದೆ, ಈ ಕಡೆ ಕನ್ಫ್ಯೂಸ್. ಆ ಕಡೆ ಶ್ರೀಮಂತ ಪಾಟೀಲ್ ಫೋಟೋ ಹೊಡೆದಿದ್ದೆ, ಅವರು ಕಡೆ ಬಿಜೆಪಿ ಅವರು ಕನ್ಫ್ಯೂಸ್ ಆಗಿದಾರ. ಪಿ ರಾಜು ಫೋಟೋ ಓಡಾಡ್ತಾರೆ, ಐವಳಿ ಎಂ ಎಲ್ ಎ ಫೋಟೋ ಓಡಾಡ್ತಾರೆ. ಹಿಂಗಾಗಿ ಕಾಂಗ್ರೆಸ್ನವರು ಕನ್ಫ್ಯೂಸ್ ಆಗಿದಾರ, ಬಿಜೆಪಿ ಅವರು ಟೋಟಲಿ ಕನ್ಫ್ಯೂಸ್ ಆಗಿದಾರ. ಇದನ್ನ ನಾವು ಕಂಡುಹಿಡಬೇಕಾಗಿದೆ, ಯಾವ ರೀತಿ ಚುನಾವಣೆ ನಾವು ಮಾಡಬೇಕಂತ. ಯಾರೇ ಫೋಟೋ ತೆಗೆಸ್ಕೊಳ್ಳಿ, ಯಾರೇ ವಾಟ್ಸಪ್ ಆಗಲಿ, ಅವರವರ ವೈಯಕ್ತಿಕವಾದ ಬಂಧುಗಳೇ, ನಾವು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ಇವರೆಲ್ಲರ ಆಶೀರ್ವಾದದಿಂದ ತಗೊಂಡು ಪಕ್ಷದ ಅಧಿಕೃತ ಉಮೇದುವಾರನಾಗಿ ನನ್ನ ತಮ್ಮ ನಿಂತಿದ್ದಾರೆ. ಬಿಜೆಪಿಯಿಂದ ಇನ್ನೊಬ್ರು ನಿಂತಿದ್ದಾರೆ, ಈಗ ಮತ್ತೊಬ್ರು ಬಂದಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಬಂದಿದ್ದಾರೆ ಅಂತಾನೆ. ಬರೀ ಒಂದು ವರ್ಷದ ಹಿಂದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ರು ಸತೀಶಣ್ಣ ಜಾರಕಿಹೊಳಿ ಅವರ ಮುಖಂಡತ್ವದಲ್ಲಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ರು ಗೋಕಾಕ್ನಲ್ಲಿ, ಈಗ ವಿಧಾನ ಪರಿಷತ್ಗೆ ನಿಂತಿದ್ದಾರೆ. ನಾನು ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ, ಆದ್ರೆ ಪೊಲಿಟಿಕ್ಸ್ ಮಾಡಬೇಕಾದ್ರೆ, ರಾಜಕಾರಣ ಮಾಡಬೇಕಾದ್ರೆ ಒಂದು ಕ್ಲಾರಿಟಿ ಇರಬೇಕು, ಒಂದು ಗುರಿ ಇರಬೇಕು, ಒಂದು ಸಿದ್ಧಾಂತ ಇರಬೇಕು. ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡಬೇಕು. ನಾಯಕರು ಒಮ್ಮತದ ಅಭಿಪ್ರಾಯ ಬಂದಾಗ ಕಡಿಮೆ ವಯಸ್ಸಿನವರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತ ಸಿದ್ಧಾಂತವನ್ನ ಇಟ್ಕೊಂಡು ಇವತ್ತು ಅಥಣಿ ಮತ್ತು ಕಾಗವಾಡ ಮತಕ್ಷೇತ್ರ ಜನರ ಎದುರುಗಡೆ ನಾವು ಹೆಮ್ಮೆಯಿಂದ ಬಂದು ನಿಂತ್ಕೊಂಡಿದ್ದೀವಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.